ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ದೊಡ್ಡಗುರ್ಕೆ ಕಾಟೇರಮ್ಮ ದೇವಸ್ಥಾನ. ದೊಡ್ಡಗುರ್ಕೆ ಕಾಟೇರಮ್ಮ ದೇವಸ್ಥಾನದಲ್ಲಿ ನಡೆಯುವ ಪವಾಡದ ಬಗ್ಗೆ ಹೇಳಲೇಬೇಕು. ವೀಕ್ಷಕರೇ, ಶ್ರೀ ಕಾಟೇರಮ್ಮ ಅಮ್ಮನವರು ಮಂತ್ರಿಸಿ ಕೊಡುವ ನಿಂಬೆ ಹಣ್ಣಿನಿಂದ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತಿರುವುದು ಇಲ್ಲಿನ ವಿಶೇಷ. ಎಲ್ಲರಿಗೂ ನಮಸ್ಕಾರ. ಮುಳಬಾಗಲು ತಾಲೂಕು ದೊಡ್ಡಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಕಾಟೇರಮ್ಮ ಅಮ್ಮನವರು ತುಂಬ ಶಕ್ತಿಯಾಗಿ ನಿಂತಿದ್ದಾಳೆ. ಅಮ್ಮನ ಸತ್ಯ ಒಂದು ನಿಂಬೆಹಣ್ಣಿನ ರೂಪ. ನಿಂಬೆಹಣ್ಣು ತೆಂಗಿನಕಾಯಿ ಎರಡಕ್ಕೂ ವ್ಯತ್ಯಾಸ ನೋಡಿದ್ರೆ 10 ತೆಂಗಿನಕಾಯಿ ಹಾಕೋ ಶಕ್ತಿ ಒಂದು ನಿಂಬೆಹಣ್ಣು. ಆ ನಿಂಬೆಹಣ್ಣು ಬಲನೇ ಈ ಒಂದು ತಾಯಿ ಮಹಿಮೆ. ಈ ತಾಯಿ ಎಲ್ಲ ಭಕ್ತಾದಿಗಳಿಗೂ ಒಂದು ಅನುಕೂಲ ಮಾಡ್ತಾ ಇದ್ದಾಳೆ. ಯಾವುದೇ ಕಷ್ಟ ನೈಪುಣ್ಯಗಳು ಮಕ್ಕಳು ಇಲ್ದವ್ರ ಮಕ್ಕಳೇ ಆಗಲಿ ಯಾವುದೇ ಇದಾಗಲಿ ತಾಯಿ ಒಲಿಸ್ ಮಾಡ್ತಾ ಇದ್ದಾಳೆ. ಈ ತಾಯಿ ನಿಲ್ಲಿಸಿದ್ದು ಬರೀ 3 ವರ್ಷದ ಹಿಂದೆ. ಇತಿಹಾಸ ಇರೋದು 500 ವರ್ಷದ ಹಿಂದೆ. ಬರೀ ನಿಲ್ಲಿಸ್ತಾ 3 ವರ್ಷದಿಂದ ಈ ಕಡೆ ಬೆಳಕಿಗೆ ಬಂದಿದೆ. ಆ ಬೆಳಕು ಪ್ರತಿಯೊಬ್ಬರಿಗೂ ತಾಕಲಿ, ಪ್ರತಿಯೊಬ್ಬರಿಗೂ ತಾಯಿ ಮಹಿಮೆ ಕಂಡು ಬರಲಿ ಅನ್ನೋದು ಈ ಒಂದು ಉದ್ದೇಶ ತಿಳಿಸ್ತಾ ಇದ್ದೀನಿ. ನೂರಾರು ಜನರು ತಮ್ಮ ಕಷ್ಟಗಳನ್ನು ಹೊತ್ತು ಕಾಟೇರಮ್ಮನವರ ಬಳಿ ವಾಗ್ದಾನ ಕೇಳಲು ಬರುತ್ತಾರೆ. ಭಕ್ತರ ಕಷ್ಟಗಳನ್ನು ನಿವಾರಣೆ ಆಗಲೆಂದು ಕಾಟೇರಮ್ಮ ಭಕ್ತರಿಗೆ ಪರಿಹಾರ ಸೂಚಿಸುತ್ತಾಳೆ. ಈ ದೇವಸ್ಥಾನದಲ್ಲಿ ನಾಗಪೂಜೆ ಮಾಡುವ ಮುಖಾಂತರ ಭಕ್ತರಿಗೆ ಇರುವಂತಹ ನಾಗದೋಷ ನಿವಾರಣೆ ಮಾಡುವುದು ವಿಶೇಷವಾದ ಪೂಜೆಯಾಗಿದೆ. 3 ವಾರ ಅಥವಾ 3 ಅಮಾವಾಸ್ಯೆ ಕಳೆಯುವ ಅಷ್ಟರಲ್ಲಿ ಭಕ್ತರು ಶ್ರೀ ಕಾಟೇರಮ್ಮನವರ ಬಳಿ ಏನೇ ಬೇಡಿಕೊಂಡರೂ ಈಡೇರುವುದು ಈ ದೇವಸ್ಥಾನದ ಪವಾಡ ಅಂತಲೇ ಹೇಳಬಹುದು. ಈ ತಾಯಿ 3 ವರ್ಷದ ಹಿಂದೆ, 3 ವರ್ಷ ಅಲ್ಲ 106 ವರ್ಷಗಳಿಂದ ಒಂದು ರೂಪದಲ್ಲಿ ಓಡಾಡ್ತಾ ಇದ್ಲು. ಯಾರಿಗೂ ಸಹ ಅರಿವಿಲ್ಲ, ಗೊತ್ತಾಗ್ತಾ ಇಲ್ಲ. ಇದು ಮುಖ್ಯವಾಗಿ ಹಳ್ಳಿ. ಹಳ್ಳಿ ಅಂದ್ರೆ ಎಲ್ಲ ಹಳಬರು, ಆ ಥರ ಇದ್ದಿದ್ದ ಜನಕ್ಕೆ ಅರಿವಾಗ್ತಾ ಇಲ್ಲ ಕಾಟೇರಮ್ಮ ಅಂತ. ಒಂದು ಖಾಲಿ ರೂಪದಲ್ಲಿ ಓಡಾಡ್ತಾ ಇದ್ದಿದ್ದು ವರ್ಷಕ್ಕೆ 1, 2, 3 ಜನ ಆಕಸ್ಮಿಕವಾಗಿ ಮರಣ ಹೊಂದ್ತಾ ಇದ್ರು ಈ ಜಾಗದಲ್ಲಿ. ಕಾರಣಾಂತರಗಳಿಂದ 6 ವರ್ಷ ಅಡಚಣೆ ಆಯಿತು, ಏನೊಂದು ಗೊತ್ತಾಗ್ತಿಲ್ಲ. ಮತ್ತೆ ಯಾರೋ ಒಬ್ರು ತೀರ್ಕೊಂಡ ಮೇಲೆ ಊರೆಲ್ಲ ಸೇರಿ ಏಲಿ ಇಲ್ಲಿ ಆಗ್ತಾ ಇರೋ ಕಾರಣ, ಇದು ಮುಖ್ಯವಾಗಿ ಬೆಳೆ ಬೆಳೆಯುವ ಜಾಗ, ಅಂತ ಜಾಗದಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅನ್ನೋದು ಗೊತ್ತು ಅರಿವಾದಾಗ ಪಕ್ಕದಲ್ಲೇ ಬಂಗಾರಪೇಟೆ ಪಕ್ಕದಲ್ಲಿ ಒಂದು ದೇವಸ್ಥಾನಕ್ಕೆ ಊರವರೆಲ್ಲ ಸೇರಿ ಹೋದಾಗ ಅಲ್ಲೊಂದು ಶಕ್ತಿ ಇದೆ, ಆ ಶಕ್ತಿಗೆ ಶಾಂತ ರೂಪ ತಂದು ಅಮ್ಮನ ರೂಪ ತಾಳ್ಸಿ ಅಂದಾಗ ಎಲ್ಲರೂ ಹೋಗಿ ಅಲ್ಲಿ ನಾವು ಸಹ ಹೋಗಿದ್ರಿ, ಎಲ್ಲ ಹೋಗಿ ಅಲ್ಲ ಆ ತಾಯಿನ ಕರ್ಕೊಂಬಂದು ಇಲ್ಲೊಂದು ಪೂಜೆ ಮಾಡಿದಾಗ ನಾನಿದ್ದೀನಿ, ಇದು ಎಲ್ಲರೂ 1 ಇಬ್ಬರು ಮಾಡಬಾರ್ದು. ಕುಡಿತ ಮುಖ್ಯವಾಗಿ ಇಲ್ಲಿ ಕುಡಿತದ ಆವಣೆ ಇರಬಾರ್ದು. ಪ್ರತಿಯೊಬ್ಬರು ಊರಿನವರೆಲ್ಲ ಸೇರಿ ಇಲ್ಲಿ ಗುಡಿ ಗೋಪುರ ಕಟ್ಟಿದ್ರೆ ಕಟ್ಟ್ರಿ, ಇಲ್ಲ ಬೇಡ ಅಂತ ಅವಾಗೆ ಆ ತಾಯಿ ತಿಳಿಸಿದ್ಲು. ನಮಸ್ಕಾರ, ನನ್ನ ಹೆಸರು ಸುಮಿತ್ರ, ನಮ್ಮದು ನಂಗ್ಲಿ. ನಮಗೆ ಇಲ್ಲೇ ನಮ್ಮ ರಿಲೇಷನ್ಸ್ ಹೇಳಿದರು ನಮ್ಮ ತಾಯಿಯವರು ತುಂಬ ಇದು ಮಯೂಷರಿದ್ದೀರ ಆಗೋಗಿತ್ತು, ಮತ್ತು ಎಲ್ಲೆಲ್ಲ ತೋರಿಸ್ತಾ ಇದ್ವಿ ಎಲ್ಲೂ ವಾಸಿ ಆಗಿಲ್ಲ. ಮತ್ತು ಒಂದು ದಿವಸ ನಮ್ಮ ಮನೆಗೆ ಬಂದುಬಿಟ್ಟು ಹಿಂಗೆ ನಮ್ಮೂರಲ್ಲಿ ದೊಡ್ಡಗುರ್ಕಿಯಲ್ಲಿ ಕಾಟೇರಮ್ಮನ ದೇವಸ್ಥಾನ ಐತೆ, ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ಬಂದ್ವಿ, ಬಂದು ಇಲ್ಲಿ ಇದು ಬಸ್ ಸ್ಟಾಪ್ ಕೂಡ ನಮಗೆ ಗೊತ್ತಿಲ್ಲ, ಕುಡ್ಮಲೆ ಹತ್ರ ಹೋಗಿ ಇಳಿದ್ಬಿಟ್ಟು ಮತ್ತು ಅಲ್ಲಿ ಹಂಗೆ ತೋಪುಗಳಲ್ಲಿ ರೋಡ್ ಐತೆ ಹಂಗೆ ಬಂದ್ವಿ. ಮತ್ತು ಇಲ್ಲಿ ಊರಲ್ಲಿ ಬಂದು ಇಲ್ಲಿನೂ ನಮಗೆ ಈ ದೇವಸ್ಥಾನ ಎಲ್ಲೈತೆ ಅಂತ ಗೊತ್ತಿಲ್ಲ. ಇನ್ನೂ 2 ಕಿಲೋಮೀಟ್ರ್ ಮುಂದೆ ಹೊರಟೋಗಿದ್ವಿ, ಮತ್ತು ಅಲ್ಲಿ ಲಾಸ್ಟಲ್ಲಿ ಒಂದು ಮನೆ ಐತೆ, ಅಲ್ಲೋಗಿ ಹಿಂಗೆ ಕಾಟೇರಮ್ಮನ ದೇವಸ್ಥಾನ ಎಲ್ಲೈತೆ ಅಂತ ಕೇಳಿದರೆ
ಹಿಂಗೇನಕ್ಕೆ ಬಂದ್ರಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮಣ್ ರೋಡ್ ಬರುತ್ತೆ, ಹಂಗೋಗ್ರಿ ಅಂತ ಹೇಳಿದರು. ಮತ್ತು ಇಲ್ಲಿಗೆ ಬಂದರೆ ಆವತ್ತು ಫುಲ್ಲು ಜನ ಇದ್ದರು. ಬೆಳಿಗ್ಗೆ 10 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆ ತನಕ ಇಲ್ಲೇ ಇದ್ವಿ. ಮತ್ತು ಬಂದಿದ್ದಕ್ಕೆ ನಮಗೆ ಕಷ್ಟಗಳೆಲ್ಲ ಪರಿಹಾರ ಆಯಿತು. ಅಮ್ಮನು ಆವಾಗ ನಮ್ಮ ಕುಟುಂಬದಲ್ಲಿ ತುಂಬ ಸಮಸ್ಯೆಗಳಿತ್ತು. ಸಮಸ್ಯೆಗಳಿದ್ದರೆ ಆ ತಾಯಿನೇ ಹೇಳಿದರು, ನೀನು ತುಂಬ ನೋವು ಪಟ್ಟು ಬಂದಿದ್ದೀಯಾ, ಎಲ್ಲೆಲ್ಲ ಹೋಗಿದ್ದೀಯಾ, ಇಲ್ಲಿಗೆ ಬಂದಿದೆಯಾ, ನಾನಿದ್ದೀನಿ, ನಾನು ನಿನ್ನ ಕಷ್ಟ ಬಂದಾಗ ನಾನು ನಿನ್ನ ಬೆನ್ನಲ್ಲಿ ಇರ್ತೀನಿ ಅಂತ ಮಾತು ಕೊಟ್ಟವ್ರೆ. ಅದೇ ಮಾತು ಪ್ರಕಾರವಾಗಿ ನಮ್ಮನ್ನು ನಡೆಸು ಕೊಟ್ಟವ್ರೆ. ಊರವರೆಲ್ಲ ಪ್ರತಿಯೊಬ್ಬರು ಸೇರಿ, ಮಕ್ಕಳು ಹಿರಿಯರು ಪ್ರತಿಯೊಬ್ಬರು ಸೇರಿ ಈ ಜಾಗನ ದೊಡ್ಡದಾಗಿ ಮಾಡಿದ್ದೀವಿ. ಮಾಡೋಕ್ಕೆ ಮೊದಲೇ ಆ ತಾಯಿ ಕೇಳಿದ್ದು ಮೊದಲು ಅರಶಿನ ನೀರು. ಅರಶಿನ ಕುಂಕುಮ ಅಂದರೆ ತಾಯಿ, ಹೆಣ್ಣು ತಾಯಿಗೆ ಬಲ. ಆ ತಾಯಿ ಕೇಳಿದ್ದು ಎಷ್ಟೋ ವರ್ಷಗಳಿಂದ ನನಗೆ ಗೊತ್ತಿಲ್ಲ, ಹಳ್ಳಿ ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರ ಎಲ್ಲ ತಾಯಿ ತಿಳಿಸಿದ್ಲು. ಪ್ರತಿಯೊಬ್ಬರು ಪ್ರತಿಯೊಂದು ಹೆಣ್ಮಗೂ ಅರಶಿನ ನೀರು ಎತ್ಕೊಂಬಂದು ಆ ತಾಯಿನ ಮಣ್ಣು ಮುಖಾಂತರ ತಾಯಿನ ನಿಲ್ಲಿಸಿ ಅರಶಿನ ನೀರು ಅಟ್ಟು 3 ವರ್ಷದ ಹಿಂದೆ ನಿಲ್ಲಿಸಿ ಈ ತಾಯಿ ಅನುಕೂಲ ಮಾಡಿದ್ರು. ಅದಕ್ಕೆ ಮೊದಲು ಆ ತಾಯಿ ಹಾವು ರೂಪದಲ್ಲಿ ಇಲ್ಲಿ ಸಂಚಾರ ಮಾಡ್ತಾ ಇದ್ಲು. ಆ ಸಂಚಾರ ಹಾವಿನ ರೂಪ ಇಲ್ಲಿ ಬಂದು ನಿಂತು ರೂಪ ತಾಳಿದಾಳೆ. ಅದು ಆ ತಾಯಿ ಮೈ ಮೇಲೆ, ಬೇರೆಯವ್ರ ಪೂಜಾ ಮೈ ಮೇಲೆ ಬಂದು ನಾನು 3 ಅಡಿ ಮೇಲೆ ಇರಬೇಕು, ಅದರಲ್ಲಿ ನಿಂತಿರೋ ರೂಪನೇ ಇರಬೇಕು ಅಂತ ಕೋರೆ ಹಾಕ್ಸಿದ್ಲು. ಅದೇ ಒಂದು 2 ತಿಂಗಳಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡು ಇವಾಗ ತಾಯಿ ಪೂಜೆ ಪುನಸ್ಕಾರ ತಗೊಂತ ಇದ್ದಾಳೆ. ಒಂದು ನಿಂಬೆ ಹಣ್ಣು ಮತ್ತು 9 ರೂಪಾಯಿಯನ್ನು ಮನೆಯಲ್ಲಿ ಮುಡುಪು ಕಟ್ಟುವುದರಿಂದ ಭಕ್ತರು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಶ್ರೀ ಕಾಟೇರಮ್ಮ ದೇವರಿಗೆ ಅಮಾವಾಸ್ಯ ದಿನ ಬೆಳಿಗ್ಗೆ ಮತ್ತು ರಾತ್ರಿ 2 ಬಾರಿ ಅಭಿಷೇಕ ಮಾಡುತ್ತಾರೆ. ಈ ರೀತಿ ದಿನದಲ್ಲಿ 2 ಬಾರಿ ಅಭಿಷೇಕ ಮಾಡುವುದರಿಂದ ಕಾಟೇರಮ್ಮನವರ ಸತ್ಯ ಅಧಿಕವಾಗಿ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ. ಇಲ್ಲಿ 3 ವಾರ ಇಲ್ಲ 5 ವಾರ ಇಲ್ಲ 3 ಅಮಾವಾಸ್ಯೆ ಇಲ್ಲ 5 ಅಮಾವಾಸ್ಯೆ ಜನಗಳಿಗೂ ಬೆಳಕು ಬರ್ತಾ ಇದೆ, ದೇವಸ್ಥಾನನು ಬೆಳಕು ಬರ್ತಾ ಇದೆ. 3 ರಿಂದ 5 ಅಮಾವಾಸ್ಯೆಗೆ ಇಲ್ಲೊಂದು ಯಾವುದೋ ಒಂದು ಉತ್ತೇಜನ, ಇಲ್ಲ ಒಂದು ಯಾವುದೋ ಒಂದು ಪೂಜೆ, ಗುಡಿ ಗೋಪುರ ಪ್ರತಿಯೊಂದು ಪ್ರತಿನಿತ್ಯ ಅನ್ನದಾನ 1000 ಜನ ಬರಲಿ ಅನ್ನದಾನ ನಡೆಯುತ್ತೆ. ಅದೆಲ್ಲ ಭಕ್ತಾದಿಗಳಿಂದ ನೆರವಿನಿಂದ ಇಲ್ಲಿ ಊರಿನ ಸಹಾಯ ಜಾಸ್ತಿ ಇದೆ. ಇಲ್ಲಿ ಮುಖ್ಯವಾಗಿ ಯಥೇಚ್ಛವಾಗಿ ನಾಗದೋಷ, ನಾಗಮ್ಮನ ನಾಗರಾವನ್ ಹೊಡಿಬಾರ್ದು ಅನ್ನೋದು ಸೂಚನೆ ಪದೇ ಪದೇ ತಿಳಿಸ್ತಾ ಇದ್ದಾಳೆ. ಅದಕ್ಕೆ ಕಾರಣ ನಾಗಮ್ಮನ ದೇವಸ್ಥಾನನೂ ಆಯಿತು. ಏನು ಕಾರಣ ಅಂದರೆ ನಾಗಮ್ಮನು ತಾಯಿ ರೂಪ, ದೈವಶಕ್ತಿ. ಆ ಅಮ್ಮನ ಈ ಹಳ್ಳಿ ಜನ ಗೊತ್ತಿಲ್ದಿರೋ ಹೊಡೆದಿದೆ. ಈ ಸತಿಪತಿ ದಾಂಪತ್ಯ ಜೀವನ ಅಡಚಣೆ ಮಾಡೋದು ನಾಗಮ್ಮನ ಬಲಾನೇ, ಮಕ್ಕಳಿಲ್ದಿರೋ ಅನುಕೂಲ ತೊಂದರೆ ಮಾಡೋದು ನಾಗಮ್ಮನ ಶಕ್ತಿನೇ. ಆ ಒಂದು ಶಕ್ತಿಯಾಗಿ ಈ ತಾಯಿ ಇಲ್ಲಿ 3 ರೂಪಾಗಿ ನಿಂತಿದ್ದಾಳೆ. ಒಂದು ನಾಗಮ್ಮ, ಕಾಟೇರಮ್ಮ, ಪಕ್ಕದಲ್ಲಿ ಧನಲಕ್ಷ್ಮಿ ಅನ್ನೊಂದು ರೂಪ ತಾಳಿದೆ ಇಲ್ಲಿ. ಎಲ್ಲ ಯಾವುದೇ ಸಹ ಎಲ್ಲ ಪರಿಹಾರಗಳಿಗೂ ಅನುಕೂಲ ಕೊಡ್ತಾ ಇದ್ದಾಳೆ. ನಮ್ಮ ಯಜಮಾನರು, ನಮ್ಮ ಮಕ್ಕಳು, ನಾವು ಎಲ್ಲರೂ ಬರ್ತೀವಿ ಹೋಗ್ತೀವಿ. ಜಾಸ್ತಿ ಕಷ್ಟ ಬಂದಾಗ ಮಾತ್ರ ನಾನಿದ್ದೀನಿ ಅಂತ ನೆನೆಸ್ಕ ನಾನಿದ್ದೀನಿ ನಿಮಗೆ ಅಂತ ಮಾತು ಕೊಟ್ಟವ್ರೆ. ಅಮ್ಮನ ಮಾತು ಹೆಂಗೆ ಕೊಟ್ಟವರೋ ಹಂಗೆ ನಡೆಸ್ಕೊತವ್ರೆ. ಆ ಕಾಟೇರಮ್ಮನು ಕಷ್ಟ ಬರಲಿ ಸುಖ ಬರಲಿ ನಮ್ಗಿದ್ದಾಳೆ ಅಂತ ನಮ್ಗೆ ಅದೊಂದು ಧೈರ್ಯ ಐತೆ, ನಂಬಿಕೆ ಐತೆ. ನನ್ನ ಕುಟುಂಬದಲ್ಲಿ ಏನೇ ಸಮಸ್ಯೆಗಳು ಬರಲಿ, ಅಮ್ಮ ಯಾಕೆ ಹಿಂಗೆ ಮಾಡಿದೆ, ನಾನು ನಿನ್ನನ್ನೇ ನಮ್ಮ ಬದುಕ್ತಾ ಇದ್ದೀನಿ, ನನ್ನನ್ನು ಯಾಕೆ ಹಿಂಗೆ ಮಾಡಿದೆ ಅಂತ ನಾನು ಕೇಳಿದರೆ ನನ್ನ ಸಮಸ್ಯೆಗಳಿಗೆ ಆ ಅಮ್ಮನ ದಾರಿ ತೋರಿಸ್ತಾ ಇದ್ದಾಳೆ. ಮೊನ್ನೆ ಬಂದಾಗೂ ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಬಂತು. ಅಮ್ಮ ಹಿಂಗೆ ನನ್ನನ್ನು ಬೇರೆ ಹೋಗು ಅಂತವ್ರೆ, ನನಗೇನು ಆಧಾರನೂ ಇಲ್ಲ ಅಂತಂದರೆ ನಾನಿದ್ದೀನಿ ಹೋಗು ಅಂತ ಮಾತು ಕೊಟ್ಟರು. ಬಾಡಿಗೆ ಮನೆಯಲ್ಲಿ ನಾನು ಇವಾಗ ಇರೋದು. ಆ ಬಾಡಿಗೆ ಮನೆಗೆ ಹೋದಾಗಿಂದನು ನನಗೇನು ಸಮಸ್ಯೆಗಳು ಇಲ್ಲ. ಅಲ್ಲಿಗೆ ಹೋದ್ರೂ ನಾನಿದ್ದೀನಿ, ನೀನೇನು ನೋಡಬೇಡ, ನಾನಿದ್ದೀನಿ ಹೋಗು ಅಂತ ಮಾತು ಕೊಟ್ಟರು ಕಾಟೇರಮ್ಮನು. ಅಲ್ಲಿಗೆ ಹೋದಾಗಿಂದನು ಸುಮಾರು ಇವಾಗ 2 ವರ್ಷ ಆಯ್ತು ನಾನು ಬೇರೆ ಹೋಗಿ. ನನ್ನ ಕುಟುಂಬದಲ್ಲಿ ನನಗೇನು ಸಮಸ್ಯೆನೂ ಇಲ್ಲ.
ಅಮ್ಮ ನಿಂತದ 5-6 ತಿಂಗಳಲ್ಲಿ ನನಗೆ ರಥೋತ್ಸವ ಬೇಕು ಅಂದ್ಲು. ರಥೋತ್ಸವಕ್ಕೆ ಚಾಲನೆ ಕೊಟ್ಟರೆ ಇಲ್ಲಿ ಇದೇ ಮೂಲದಲ್ಲಿರುವ ಉತ್ಸವ ಮೂರ್ತಿ, ಈ ಉತ್ಸವ ಮೂರ್ತಿ 9 ಗ್ರಾಮ ದೇವತೆ ತಾಯಿ. ಬರೀ ಒಂದೇ ಒಂದು 3 ತಿಂಗಳಲ್ಲಿ 9 ಮೆರವಣಿಗೆ ಮಾಡ್ಕೊಂಡ್ಬಂದು 9 ಆಷಾಢ ಮಾಸ ಅಮಾವಾಸ್ಯೆ ದಿನ ಇಲ್ಲಿ 9 ಜಾತ್ರೆ ನಡೆಯುತ್ತೆ. ಕಾಟೇರಮ್ಮನಿಗೆಲ್ಲೂ ರಥೋತ್ಸವ ಇಲ್ಲ, ಖಾಲಿ ಮಾಲೆ ಇಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಎಲ್ಲೂ ಇಲ್ಲ. ಆದರೆ ಇಲ್ಲೊಂದು ದೈವಶಕ್ತಿಯಾಗಿ ಏನೇ ತೊಂದರೆ ಇದ್ರು ಕನಸಲ್ಲಿ ಬಂದು ನಾನು ಈ ಥರ ಇದ್ದೀನಿ, ನನಗೆ ಈ ಥರ ಮಾಡ್ರಿ ಅನ್ನೋ ಸೂಚನೆ ದುಡ್ಡು ಕಾಸು ಹಿಂದೆ ಕೊಡ್ತಾ ಇದ್ದಾಳೆ ಸರ್. ಯಾವ ರೂಪದಲ್ಲಿ ಕೊಡ್ತಾ ಇದ್ದಾಳೋ ಗೊತ್ತಾಗ್ತಾ ಇಲ್ಲ. ಆ ತಾಯಿ ಭಕ್ತಗಳಿಂದ ನಡೆಸ್ಕೊತಾ ಇದ್ದಾರೆ. ನಾನು ಬಡ ಕುಟುಂಬದ 5 ಊಟ ತಿಂದು ಬಂದಿರೋ ಹುಡುಗ ನಾನು, ಯಾವುದೇ ನನಗೆ ಮಾಟ ಮಂತ್ರ ಬರಲ್ಲ, ಅದರಲ್ಲಿ ಒಂದು ಮಂತ್ರ ಓದೋದು ಬರಲ್ಲ. ಎಜುಕೇಷನ್ ಹುಡುಗ ನಾನು, ಸೈನ್ಸ್ ಮಾಡಿರೋ ಹುಡುಗ, ದೇವ್ರ ಬಗ್ಗೆ ನನಗಿದೆ ಅರಿವಿಲ್ಲ. ಈ ಒಂದು ಜಾಗದಲ್ಲಿ ಆ ಅಮ್ಮನ ನಡೆಸುವ ಒಂದು ಮಾತು ಬಲ ಬಂದು ಇಲ್ಲೊಂದು ಪೂಜೆ ಮಾಡೋ ಶಕ್ತಿ ಕೊಟ್ಟಿದ್ದಾಳೆ. ಅವಾಗ ತಿಳ್ಕೊಬೇಕು ನಾನು ಇವಾಗ ಚೆನ್ನಾಗಿದ್ದೀನಿ, ನಾನೇ ಎಲ್ಲ ಬರೋ ಭಕ್ತಾದಿಗಳಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ. ಇನ್ನಾರು ಜನಕ್ಕೆ ಗೊತ್ತಾಗಲಿ, 100 ಜನ ಆ ಅಮ್ಮನಿಗೆ ಬೆಳಕಕ್ಕೆ ಬರಲಿ. ಅಮಾವಾಸ್ಯೆಯ ದಿನ ಈ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನಿಂದ ಶಾಂತಿ ಮಾಡಿಸುವುದರಿಂದ ಮಾಟ ಮಂತ್ರ ದೃಷ್ಟಿದೋಷಗಳು ದೂರವಾಗುತ್ತವೆ. ಪ್ರತಿ ಅಮಾವಾಸ್ಯೆ ದಿನದಂದು ಶ್ರೀ ಕಾಟೇರಮ್ಮ ದೇವಸ್ಥಾನದಲ್ಲಿ ಪ್ರತ್ಯಂಗಿರಾ ದೇವಿ ಹೋಮ ಮಾಡುತ್ತಾರೆ. ಈ ಹೋಮಕ್ಕೆ ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಭಕ್ತರಿಗೆ ಒಳ್ಳೆಯದಾಗಲಿ ಎಂದು ಉಚಿತವಾಗಿ ಶ್ರೀ ಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡುತ್ತಾರೆ. ಇಲ್ಲಿ ಈ ರಾಜ್ಯದಲ್ಲಿ ಎಲ್ಲೂ ಇಲ್ದಿರೆ 108 ಬರೋ ಅಮಾವಾಸ್ಯೆಗೆ ಇಲ್ಲಿ ಗುದ್ದಲಿ ಪೂಜೆ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಬ್ರಹ್ಮಾಂಡ ಗುರುಜಿಗಳು ಬರ್ತಾ ಇದ್ದಾರೆ ಈ ಪೂಜೆ ನಡೆಸೋದಕ್ಕೆ. ಕಾರಣ ಏನು ಅಂದರೆ ಇಲ್ಲೊಂದು ಶಕ್ತಿ ಇದೆ ಅನ್ನೋದು ತೋರಿಸ್ಲಿ ಅನ್ನೋದೊಂದು ಮಹಿಮೆ. ಅದರಲ್ಲಿ ಈ ಭೂಮಿ ಮೊದಲು ಪೂಜೆ ಮಾಡೋವಾಗ ಈ ಭೂಮಿನೂ ಬೇರೆ ಬರ್ದು ಇವತ್ತು 50 ಲಕ್ಷ ಬಾಳ್ತಾ ಇದೆ ಒಂದು ಎಕರೆ, 1.5 ಎಕರೆ ಭೂಮಿ. ಅದು ಪುರೋಹಿತರ ಮನೆಯಿಂದ ದಾನ ತಗೊಂಡಿದ್ದಾರೆ ಕಾಟೇರಮ್ಮ. ಕಾಟೇರಮ್ಮ ಅಂದ್ರೆ ಬಲಿ, ಬಲಿ ಅಂದ್ರೆ ಕೋಪ ಆ ಅಮ್ಮನಿಗೆ. ಅಂತ ಅದರಲ್ಲಿ ಶಾಂತವಾಗಿರೋ ಮನೆಯಿಂದ ಭೂಮಿ ತಗೊಂಡು ಅವ್ರ ಹೆಣ್ಮಗುವಾಗ ಅವ್ರನಿಂದನೇ ಪೂಜೆ ಮಾಡಿಸ್ಕೊಂಡು ಅನುಕೂಲವಾಗಿದೆ. ಇದ್ರ ಸತ್ತ ಎಲ್ಲ ಒಂದು ನಿಂಬೆಹಣ್ಣು, ಅವತ್ತು ಶುರುವಾದಾಗೂ ಒಂದು ನಿಂಬೆಹಣ್ಣು ಹಾಕಿ ಪೂಜೆ ಮಾಡಿದ್ದು, ಇವತ್ತು ನಿಂಬೆಹಣ್ಣು ಸತ್ಯ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಅರಿವಾಗ್ಲಿ. ನಾನು ಮೊನ್ನೆ ಬಂದೆ, 6 ತಿಂಗಳಾಯ್ತು ಮತ್ತೆ ಬಂದು ಹೋಗಿ, ಮತ್ತೆ 6 ತಿಂಗಳ ಹಿಂದೆ ಇವಾಗ ಮೊನ್ನೆ ತಿಂಗಳಿಂದ ಬರ್ತಾ ಇದ್ದೀನಿ. ಬಂದು ಇಲ್ಲಿ ಅಮ್ಮ ನನಗೆ ಹಿಂಗೆ ತೊಂದರೆ ಆಗ್ತೈತೆ, ನನಗೆ ಬದುಕಕ್ಕಂತೂ ಏನು ಆಧಾರ ಇಲ್ಲ ಅಂತಂದು ಕಣ್ಣಲ್ಲಿ ನೀರು ಇಟ್ಕಂದೆ. ಇಟ್ಕಂದ್ರೆ ನಿನಗೆ ಬದುಕಕ್ಕೆ ಒಂದು ಆಧಾರ ನಾನು ತೋರಿಸ್ತೀನಿ ಅಂತ ಮಾತು ಕೊಟ್ಟರು. ನಾನು ಮಂಗಳವಾರ ಬಂದು ಇಲ್ಲಿ ಹೋಗಿದ್ದು ದೇವಸ್ಥಾನಕ್ಕೆ, ಶುಕ್ರವಾರ ಒಳಗೆ ನನಗೆ ಬದುಕಕ್ಕೆ ನನಗೊಂದು ದಾರಿ ಕೊಟ್ಟಲು. ಏನು ಅಂತಂದರೆ ಹಸು ಒಂದು ನನಗೆ ಬದುಕಕ್ಕೆ ಒಂದು ಆಧಾರ ತೋರಿಸವಳೆ. ಇವಾಗ ಒಂದು ಹಸು ಒಂದು ಕರು ಐತೆ, ಅದರಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ. ಇನ್ನು ನನಗೆ ನಮ್ಮ ಯಜಮಾನರು ಕೋಳಿ ವ್ಯಾಪಾರ ಮಾಡ್ತಾರೆ, ಅದ್ರಿಗೂ ಆ ಯಮ್ಮನ ದಾರಿ ತೋರಿಸ್ತೀನಿ. ಇನ್ನು ಈ ಅಮಾವಾಸ್ಯೆ ಕಳಿಬೇಕು, ಅಮಾವಾಸ್ಯೆ ಕಳೆದ ಮೇಲೆ ನೀನು ಬಾ ಅಂತವಳೆ. ಇವತ್ತು ಬಂದಿದ್ದೀನಿ, ನನ್ನ ಸಮಸ್ಯೆಗೆ ಆ ಯಮ್ಮನ ದಾರಿ ತೋರಿಸ್ತಾಳೆ ಅಂತ ನನಗೆ ನಂಬಿಕೆ ಐತೆ. ಈ ಸುಮಾರು ಜನಗಳೆಲ್ಲ ಬರ್ತಾರೆ ಭಕ್ತಾದರು, ಅವ್ರಿಗೂ ಒಳ್ಳೇದಾಗೈತೆ. ಸುಮಾರು ಎಲ್ಲೆಲ್ಲೋ ಇಂದನೂ ಬರ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಾಗೈತೆ ಆ ಯಮ್ಮನ ನಂಬಿ ಬಂದಿದ್ದಕ್ಕೆ ನಮಗೆ ಚೆನ್ನಾಗಾಗೈತೆ ಅಂತಲೇ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ಕಾಟೇರಮ್ಮ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ? ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕು ದೊಡ್ಡಗುರ್ಕಿ ಗ್ರಾಮದಲ್ಲಿದೆ. ಜನ ಇದು ಯಾವುದೇ ಮಾಟ ಮಂತ್ರ ಇಲ್ಲ, ಒಂದು ನಿಮ್ಮಿನ ಸತ್ಯ ನಡೀತಾ ಇದೆ. ತುಂಬಾ ಬಾಧೆ ಇದ್ರೆ ಇಲ್ಲ 9 ರೂಪಾಯಿ ಇಲ್ಲ 11 ರೂಪಾಯಿ ಆಗಿ ಒಂದು ಚಿಕ್ಕ ಮುಡುಪನ್ನು ಕಟ್ಕೊಂಡು ಹೋದ್ರೆ ಸಾಕು ಅವ್ರ ಇದು. ಇಲ್ಲಿ ಯಾವುದೇ ತೊಂದರೆ ಇಲ್ಲ, ಪ್ರತಿನಿತ್ಯ ಅನ್ನದಾನ ಇದೆ. ಮುಳಬಾಗಲಿಂದ ಬರೀ 7 ಕಿಲೋಮೀಟರ್ ಅಷ್ಟೇ ಕಾಟೇರಮ್ಮನ ದೇವಸ್ಥಾನ. ಕಾಟೇರಮ್ಮನಿಗೆಲ್ಲೂ 4 ಮಹಾದ್ವಾರ ಇಲ್ಲ. ಈ ಒಂದು ಕ್ಷೇತ್ರದಲ್ಲಿ ಇನ್ನು 5 ಅಮಾವಾಸ್ಯೆಗೆ ಗುದ್ದಲಿ ಪೂಜೆ ನಡೀತಾ ಇದೆ. ಅದು ಭಕ್ತಾದಿಗಳಿಂದ ಒಂದು ಗೋಪುರ 10 ಲಕ್ಷ ಖರ್ಚಾಗ್ತಾ ಇದೆ. 3 ಗೋಪುರ 3 ಜನರಿಂದ ನಿರ್ಮಾಣ ಆಗ್ತಾ ಇದೆ. ಅದು ತಾಯಿ ಸತ್ಯ, ಎಲ್ಲೂ ಇಲ್ಲ ಸರ್.
ಎಲ್ಲೂ ಇಲ್ದಿದ್ದು ಮಹಾದ್ವಾರಗಳು ಇಲ್ಲಿ ನೆಲೆ ನಿಲ್ತಾ ಇದೆ. ಈ ಜಾಗ ಏನು ಹಿಂಗೆ ಇದೆ ಅಂತ ಕಾರಣ ಎಷ್ಟೋ ಭಕ್ತಾದ್ರು ದುಡ್ಡು ಕೊಟ್ಟರು ಬದಲು ಆಗ್ತಾ ಇಲ್ಲ. ಈ ಜಾಗನ ಶಾಶ್ವತವಾಗಿ ಕಲ್ಲಲ್ಲಿ ಕಟ್ಟಬೇಕು. ಭಕ್ತಾದಿಗಳಿಂದ ಇಲ್ಲ ನಮ್ಮಿಂದಾನೆ ಇವತ್ತು ನಾವು ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾಳೆ. ಇಲ್ಲೇನದು ದೇವ್ರ ಪೂಜೆ ಅಷ್ಟೇ, ನಮ್ಮ ಮಿಕ್ಕ ಟೈಮ್ ಬಿಸ್ನೆಸ್ ಮಾಡೋ ಹುಡುಗ ಇದು. ಆ ಒಂದು ಶಕ್ತಿ ಅಮ್ಮ ನಮ್ಮ ಬಿಸ್ನೆಸ್ ಚೆನ್ನಾಗಿ ಮಾಡಿದ್ದಾಳೆ. ಆ ಬಿಸ್ನೆಸ್ನಿಂದ ನಾನು 20% ಅಮ್ಮಗೆ ನೀಡ್ತಾ ಇದ್ದೀನಿ ತಿಂಗಳಿಗೆ. ಯಾಕೆಂದರೆ ನಾನು 10 ಮನೆಯಲ್ಲಿ ಊಟ ತಿಂದು ಬಟ್ಟೆ ಇಲ್ದಿರೋ ಬೆಳೆದವನು ಈ ತಾಯಿನಲ್ಲಿ ಇದ್ದೀನಿ ಎಂದು ನನ್ನ ಸತ್ತ ಬಡ ಕುಟುಂಬದಲ್ಲಿ ಬಂದಿರೋನು. ನಾನು ಚೆನ್ನಾಗಾಗಿದ್ದೀನಿ, ನೀವು ಚೆನ್ನಾಗಾಗಿ ಅನ್ನೋದು ಉದ್ದೇಶ. ಸಮಸ್ಯೆ ಏನು ಅಂತಂದ್ರೆ, ನಮ್ಮ ಯಜಮಾನರು ಫಸ್ಟ್ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದು, ಕೋಳಿ ವ್ಯಾಪಾರ ಮಾಡ್ತಾರೆ. ಹಳ್ಳಿಗಳಿಗೆ ಕೋಳಿ ತಂದು ಬೆಂಗಳೂರಿಗೆ ಸಪ್ಲೈ ಮಾಡೋದು. ಇದ್ದಕ್ಕಿದ್ದಂಗೆ ಯಾಕೋ ಏನೋ ಗೊತ್ತಿಲ್ಲ, ವ್ಯಾಪಾರ ನಿಲ್ತೋಯ್ತು. ನಮ್ಮ ಮನೆಯಲ್ಲಿ ಏನೇನು ದುಡಿತಾ ಇದೆಯಾ ಹಂಗೆ ಹಿಂಗೆ ಅಂತಂದ್ಬಿಟ್ಟು ನಮ್ಮನ್ನು ಸ್ವಲ್ಪ ಕಮ್ಮಿ ಮಾಡಿ ಮಾತಾಡಿದರು. ಕಮ್ಮಿ ಮಾಡಿ ಮಾತಾಡಿದ್ಮೇಲೆ ನಮ್ಗೆ ಈ ದೇವಸ್ಥಾನ ಗೊತ್ತಾಯಿತು. ಇಲ್ಲಿಗೆ ಬಂದು ಹೋದ್ಮೇಲೆ ನಮ್ಮನ್ನು ಬೇರೆ ಕಳಿಸ್ಬಿಟ್ಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಬಂದು ಹಿಂಗೆ ಹಿಂಗೆಲ್ಲ ಆಗೋಯ್ತಮ್ಮ ಅಂದರೆ, ನಾನಿದ್ದೀನಿ, ನೀನೇನು ಮಾಡಿ ಜೀವನ ಮಾಡ್ತಾಯಿದ್ದು ಅದೇ ಕೆಲಸ ನಾನು ಕೊಡ್ತೀನಿ ಅಂತ ಹೇಳಿದರು ಅಮ್ಮನು. ಇವಾಗ ನಮ್ಮ ಯಜಮಾನ್ ಕೋಳಿ ವ್ಯಾಪಾರನು ಮಾಡ್ತಾಯಿದ್ದಾರೆ, ನನಗೂ ಒಂದು ಕೆಲಸ ಸಿಗೈತೆ. ಹಸುವನ್ನು ಮೇಸ್ಕೊಂಡು ನಾನು ಚೆನ್ನಾಗಿದ್ದೀನಿ, ನಮ್ಮ ಯಜಮಾನರು ಚೆನ್ನಾಗವ್ರೆ, ನನ್ನ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಸದಾ ಹಂಗೆ ಎಲ್ಲರೂ ಬರಬೇಕು ಅಂತ ನಾನು ಮನಃಪೂರ್ವವಾಗಿ ಕೇಳ್ಕೊತಾ ಇದ್ದೆ. ತಾಯಿ ಮಹಿಮೆ ಅಮೋಘ, ಅಷ್ಟೊಂದು ಇದಿದೆ. ಇಲ್ಲೇ ಪುಷ್ಕರಣಿ ಕಾಟೇರಮ್ಮನ ಕಾಟೇರಮ್ಮ ಬಲಿ ಕೊಡ್ತಾರೆ, ತಿನ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಶಾಂತ ಪುಷ್ಕರಣಿ ಇದೆ, ಅಮ್ಮನಿಗೆ ರಥೋತ್ಸವ ಆಗತ್ತೆ, ಅಮ್ಮನಿಗೆ ಚಿಕ್ಕ ಮಕ್ಕಳಿಂದ ಮಾಲೆ ಧಾರಣೆ. ಈ ಓಂಶಕ್ತಿ ದೇವರು ಯಾವ ಥರನೋ ಇಲ್ಲಿ ನವರಾತ್ರಿಗಳಲ್ಲಿ ಅಮ್ಮ 9 ದಿನ ಪಟ್ಟಕ್ಕೆ ಕುತ್ಕೊತಾಳೆ. ಆ 9 ದಿನ ಅಮ್ಮನ ಆರಾಧನೆ ಮಾಡಿದ್ರೆ ಆ ಅಮ್ಮನ ಶಕ್ತಿ ಮಕ್ಕಳಲ್ಲಿ, ಯಾಕಂದ್ರೆ ಇಲ್ಲಿ ಮಕ್ಕಳಲ್ಲೇ ದೇವ್ರು ಕಾಣೋದು, ಆ ಮಕ್ಕಳಲ್ಲಿ ಈ ತಾಯಿ ಒಲಿಸಿದಾಳೆ. ಆ ಥರ ವರ್ಷಕ್ಕೊಂದ್ಸಲಿ 9 ಊರು ಮೆರವಣಿಗೆ ಇದೆ, ಮೆರವಣಿಗೆ ಆ ತಾಯಿನೂ ಹೋಗಿ ಬರ್ತಾಳೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಯಥೇಚ್ಛವಾಗಿ ಅಮಾವಾಸ್ಯೆ, ಪೌರ್ಣಮಿ ಈ ಕೆಲವೊಂದು ದಿನಗಳಲ್ಲಿ ದೇವಸ್ಥಾನ 6:00 to 6:30 ಸ್ವಾಮಿಗಳ ದರ್ಶನ ಅಮ್ಮನವ್ರ ದರ್ಶನ ಆಗ್ತಾ ಇರತ್ತೆ. ಪುರೋಹಿತರು ಇಲ್ಲೇ ಇದ್ದು ಪೂಜೆ ನಡೆಸ್ಕೊಡ್ತಾ ಇರ್ತಾರೆ. ದಿನಾನು ಪ್ರತಿ ಬೆಳಗ್ಗೆ ಸಾಯಂಕಾಲ ಒಂದು ಹೆಣ್ಣು ಮಗುಗೆ ಏನು ನಾವು ಕೊಡಬೇಕು ಆ ತಾಯಿಗೆ ನಾವು ಕೊಡಬೇಕು. ಎಲ್ಲೇ ಇರಲಿ ಅರ್ಶನ ಕುಂಕುಮ ಕೊಡ್ತಾ ಇದ್ದೀವಿ. ಅದೇ ಥರ ಯಾವ ಎಷ್ಟೇ ಟೈಮಲ್ಲಾದರೂ ಯಾವಾಗಾದರೂ ಸಹ ಸಾಯಂಕಾಲ 6 ಗಂಟೆವರೆಗೂ ಅಮ್ಮನ ಸೇವೆ ಸದಾ ಇರುತ್ತೆ ಸರ್. ವೀಕ್ಷಕರೇ, ದೊಡ್ಡ ಗುರ್ಕಿ ಕಾಟರಮ್ಮನ ಪವಾಡ ಶಕ್ತಿಯ ಬಗ್ಗೆ ತಿಳಿದು ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ದೊಡ್ಡ ಗುರ್ಕಿ ಕಾಟರಮ್ಮನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.